ನಮಸ್ಕಾರ. ಇವತ್ತು ಸಿರಿಧಾನ್ಯಗಳಲ್ಲಿ ಒಂದಾದ ಊದಲಿನ ದೋಸೆ ಮಾಡ್ತಾ ಇದ್ದೀನಿ. ಸಿರಿಧಾನ್ಯಗಳನ್ನು ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ರೂಢಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಅದಕ್ಕೆ ನಾನು ಇವತ್ತು ಅದರ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಊದಲು ಈ ರೀತಿ ಇರುತ್ತೆ. ಇಲ್ಲಿ ನಾನು 2.5 ಬಟ್ಲಷ್ಟು ಊದಲನ್ನು ತಗೊಂಡಿದ್ದೀನಿ, ಮತ್ತು 1 ಬಟ್ಲು ಉದ್ದಿನ ಬೇಳೆ, ಮತ್ತು 1 ಟೀ ಚಮಚದಷ್ಟು ಮೆಂತ್ಯ. ಯಾವ ಅಳತೆ ಬಟ್ಲಲ್ಲಿ ಇದನ್ನೆಲ್ಲ ತಗೊಂಡಿದ್ನಲ್ಲ ಅದೇ ಅಳತೆ ಬಟ್ಲಲ್ಲಿ 1/4 ಬಟ್ಲು ಕಡಲೆಬೇಳೆ, ಮತ್ತು 1 ಬಟ್ಲು ಅಕ್ಕಿ. ಇದಿಷ್ಟನ್ನು ಚೆನ್ನಾಗಿ ತೊಳೆದು 5-6 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿದ್ದೀನಿ. ಮತ್ತು ಈಗ ಇದಿಷ್ಟನ್ನು ರುಬ್ಕೋಬೇಕು. ನೋಡಿ, ಇವಾಗ ರುಬ್ಬಿದ್ದಾಗಿದೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹುದುಗು ಬರಿಸ್ಬೇಕು. ಅದಕ್ಕೂ ಮುಂಚೆ ನಾನು ಇಲ್ಲಿ ಒಂದು ಟಿಪ್ ಶೇರ್ ಮಾಡಬೇಕು. ಇದು ಈಗಷ್ಟೇ ಅಡುಗೆ ಕಲಿತಿರೋರಿಗೆ ಸಹಾಯ ಆಗಬಹುದು. ನೋಡಿ, ಯಾವಾಗಲೂ ದೋಸೆ ಮಾಡಬೇಕಾದ್ರೆ ಸೌಟನ್ನು ಇಲ್ಲಿ ಗಮನಿಸಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಆಳ ಇರೋವಂಥ ಸೌಟು ಇರುತ್ತೆ, ಮತ್ತು ಆಳ ಕಡಿಮೆ ಇದ್ದು ಅದರ ತಳ ಅಗಲ ಇರೋವಂಥದ್ದು. ನೋಡಿ, ನಾನು ಈಗ ತೋರಿಸಿದ್ನಲ್ಲ, ಅದು ಅಗಲ ಕಡಿಮೆ ಇದೆ ಅದರದ್ದು ತಳ. ಇದ್ರ ತಳ ನೋಡಿ, ಅದರದ್ದು ಫ್ಲ್ಯಾಟ್ ಆಗಿದೆ. ಈ ರೀತಿ ಸೌಟನ್ನು ಉಪಯೋಗಿಸಿ ನಾವು ಯಾವಾಗಲೂ ದೋಸೆ ಹುಯ್ಯಬೇಕು. ನೀವು ಹೋಟೆಲ್ಗಳಲ್ಲಿ ನೋಡಿರಬಹುದು, ಅವರು ಬಟ್ಲನ್ನು ಉಪಯೋಗಿಸ್ತಾರೆ ದೋಸೆ ಹುಯ್ಯಕ್ಕೆ. ಈ ರೀತಿದಾದರೆ ಅದರ ತಳ ಒಂಥರ ಅಷ್ಟು ಅಗಲವಾಗಿರಲ್ಲ, ಅವಾಗ ದೋಸೆ ಚೆನ್ನಾಗಿ ಬರಲ್ಲ ಹುಯ್ದಾಗ. ಸೊ ಈ ಟಿಪ್ಪು ಉಪಯೋಗ ಆಗಿರಬಹುದು ಅಂದ್ಕೊಳ್ತೀನಿ. ಈಗ ಇದನ್ನು ದೋಸೆ ಹಿಟ್ಟನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು 8-10 ಗಂಟೆಗಳ ಕಾಲ ಇಟ್ಬಿಡಬೇಕು. ಇದು ಬೇಸಿಗೆನಲ್ಲಾದರೆ ಬೇಗ ಹುದುಗಿ ಬರುತ್ತೆ. ಇದು ಅಂತ ಅಲ್ಲ, ಯಾವುದೇ ಆದ್ರೂ ಬೇಸಿಗೆನಲ್ಲಿ ಬೇಗ ಹುದುಗಿ ಬರುತ್ತೆ ಅಥವಾ ಫರ್ಮೆಂಟ್ ಆಗುತ್ತೆ. ಅದೇ ಚಳಿಗಾಲದಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ, ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಹುದುಗಿ ಬಂದಿದೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ನೋಡಿ, ಈಗ ಇದನ್ನು ತೊಗೊಂಡು ಕಾದಿರೋ ಹೆಂಚಿನ ಮೇಲೆ ನಾನು ದೋಸೆ ಮಾಡ್ತಾಯಿದ್ದೀನಿ. ಪಿಯು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದು 2 ಚಾನೆಲ್ಗಳಿವೆ, ಒಂದು ಕನ್ನಡ ಮತ್ತೊಂದು ಇಂಗ್ಲೀಷ್ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಕೊನೆಯಲ್ಲಿ ಚಾನೆಲ್ ಬಟನ್ ಕೊಟ್ಟಿರ್ತೀನಿ, ಒಂದ್ಸಲ ನೋಡಿ. ನೋಡಿ, ಇಲ್ಲಿ 3 ಬಟ್ಲು ನಾವು ಉದಲನ್ನೇ ತೊಗೊಂಡ್ಬಿಟ್ರೆ ಅದು ದೋಸೆ ಹೆಂಚಿನಿಂದ ಏಳೋದು ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ 2.5 ಬಟ್ಲು ಉದಲು ತೊಗೊಂಡಿದ್ದೀನಿ, 1 ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ. ದೋಸೆ ಏಳೋದು ಸುಲಭವಾಗಿ ಎದ್ಬಿಡುತ್ತೆ. ಈಗ ನೋಡಿ, ಹೆಂಗೆ ದೋಸೆ ಆಗ್ತಿದ್ದಂಗೆ ತಾನೇ ಅದು ಅಂಚೆಲ್ಲ ಬಿಟ್ಕೊಳ್ತಾ ಬಂದಿದೆ. ನೋಡಿ, ನಮ್ಮ ಗರ್ಗರಿಯಾದ ಊದಲಿನ ದೋಸೆ ರೆಡಿ ಆಯಿತು. ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಸಿರಿಧಾನ್ಯಗಳನ್ನು ನಮ್ಮ ಜೀವನದ ಆಹಾರ ಪದ್ಧತಿಯಲ್ಲಿ ರೂಢಿಸ್ಕೋಬೇಕು. ಅದಕ್ಕೋಸ್ಕರ ನಾನು ಇವತ್ತು ಊದಲಿನ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ನೀವೊಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.